ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ವಸತಿ ಮತ್ತು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಸಚಿವರಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 873 ಉತ್ತರವನ್ನು ನೀಡಲಾಗಿದೆ. ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರಕ್ಕೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರ ಬಗ್ಗೆ ಕಾಳಜಿ ಎಷ್ಟಿದೆ ಅಂತಕ್ಕಂಥದ್ದು ಜಗಜಾಹಿರ ಆಗಿದೆ. ಬರಗಾಲದ ಸಂದರ್ಭದಲ್ಲಿ ರೈತರಿಗೇನು ಒಳ್ಳೇದು ಮಾಡದೆ ಇದ್ರು ಕೂಡ ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಅದಕ್ಕೆ ಪೂರಕವಾಗಿ ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಪಸಂಖ್ಯಾತರ ಒಂದು ಬಡಾವಣೆ ಅಭಿವೃದ್ಧಿಗೋಸ್ಕರ 1,000 ಕೋಟಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ಕೇಳಿದ್ದೇವೆ. ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಏನು ಅಲ್ಪಸಂಖ್ಯಾತರ ಒಂದು ಬಡಾವಣೆಗೆ ಅಭಿವೃದ್ಧಿಗೋಸ್ಕರ ಏನು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ, ಮನೆ ಸಚಿವರು, ಅದರಲ್ಲೂ ಕೂಡ ತಾರತಮ್ಯ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಮನೆ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ, ಆ ಪಟ್ಟಿಯನ್ನು ನೋಡಿದ್ರೆ ಬಹುತೇಕ ಎಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಇದು ಮಾಡಿದ್ದಾರೆ ಹೊರತು ಭಾರತೀಯ ಜನತಾ ಪಾರ್ಟಿ ಅಥವಾ JDS ಬೇರೆ ಯಾವುದೇ ಪಕ್ಷದ ಶಾಸಕರಿಗೆ ಅಲ್ಲೊಂದು ಇಲ್ಲೊಂದು ಕೊಟ್ಟಿರೋದು ಬಿಟ್ರೆ ಕೊಟ್ಟಿರ್ತಕ್ಕಂಥದ್ದು ಕಾಣ್ತಾ ಇಲ್ಲ. ನಾನು ಹೇಳ್ತಕ್ಕಂಥದ್ದು ತಮ್ಮ ಮುಖೇನ ಮಾನ್ಯ ಸಚಿವರಿಗೆ, ಅಲ್ಪಸಂಖ್ಯಾತರು ಕ್ಷೇತ್ರವಾರು ಹಂಚಿಕೆಯಲ್ಲಿ ತಾರತಮ್ಯ ಮಾಡದೇನೆ ಎಲ್ಲರೂ ಕೂಡ ಸಮಾನವಾಗಿ ಹಂಚಿದ್ರೆ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಎಲ್ಲರೂ ಕೂಡ ಆ ಕಾಲೋನಿಗಳು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇದರಲ್ಲಿ ರಾಜಕಾರಣ ಮಾಡೋದನ್ನು ಬಿಟ್ಟು ಮೊನ್ನೆ ತಮ್ಮ ಮೂಲಕ ಮನೆ ಸಚಿವರಲ್ಲಿ ಮನವಿ ಮಾಡ್ತೇನೆ, ಬೇರೆ ಎಲ್ಲಾ ಕ್ಷೇತ್ರಗಳು ಅಂದ್ರೆ ಕಾಂಗ್ರೆಸ್ ಶಾಸಕರು ಬಿಟ್ಟು ಬೇರೆ ಪಕ್ಷದ ಶಾಸಕರು ಕೂಡ ಅಲ್ಪಸಂಖ್ಯಾತರ ಅನುದಾನದಲ್ಲಿ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಮನೆ ಸಚಿವರಲ್ಲಿ ತಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತಾ ಇದ್ದೆ. ಸನ್ಮಾನ್ಯ ಅಧ್ಯಕ್ಷರೇ, ಸದಸ್ಯರು ಈಗ ತಾನೇ ಹೇಳಿದ್ರು 1,000 ಕೋಟಿಯನ್ನ ಅಲ್ಪಸಂಖ್ಯಾತರ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದಾರಂತ. 1,000 ಕೋಟಿ ಬಿಡುಗಡೆ ಮಾಡಿಲ್ಲ, 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿರೋದು. ಬಜೆಟ್ ಅಲ್ಲಿ ನಾವು ಬಜೆಟ್ ಅಲ್ಲಿ ಕೊಟ್ಟಿರೋದು ಗ್ರ್ಯಾಂಡ್ 250 ಕೋಟಿ ಕೊಟ್ಟಿದ್ದಾರೆ, PDPಯಲ್ಲಿ 50 ಕೋಟಿ, ಟೋಟಲ್ 300 ಕೋಟಿ. ಅದರಲ್ಲಿ ರಿಲೀಸ್ ಆಗಿರೋದು ಬರೇ 165 ಕೋಟಿ. ಅಂದ್ರೆ 1,000 ಕೋಟಿ ಆಕ್ಷನ್ ಪ್ಲಾನ್ ಮಾಡಿದ್ದಾರೆ 3 ವರ್ಷಕ್ಕೋಸ್ಕರ ಅಂತ. 1,000 ಕೋಟಿಗೆ ಆಕ್ಷನ್ ಪ್ಲಾನ್ ಮಾಡಿದೀವಿ, ದುಡ್ಡು ಯಾವುದು ಬಿಡುಗಡೆ ಮಾಡಿಲ್ಲ. ದುಡ್ಡು ಬಿಡುಗಡೆ ಮಾಡೋದು ಬರೇ 165 ಕೋಟಿ ಮಾತ್ರ ಬಿಡುಗಡೆ ಮಾಡಿರೋದು. ಆಮೇಲೆ ಟೋಟಲ್ ತಮ್ಮ ಮಾತಿಗೆ ನಾನು ಹೇಳ್ತೀನಿ, ತಾವ್ ಹೇಳಿದಕ್ಕೆ ನಾನು ಉತ್ತರ ಕೊಡ್ತಾ ಇರೋದು. ತಾವ್ ಹೇಳಿದ್ರೆ ರೈತರಿಗೆ ಬಿಟ್ಟು ಬರೀ ಅಲ್ಪಸಂಖ್ಯಾತರಿಗೆ ಸರ್ಕಾರ ಮಾಡ್ತಾ ಇದ್ದ ಟೋಟಲ್ ಬಜೆಟ್ ನಾವು ಕೊಟ್ಟಿರೋದು 371,000 ಕೋಟಿದಲ್ಲಿ ನಾಟ್ ಇವನೆ 1% ತಗೊಂಡಿದ್ದಾರೆ ಅಲ್ಪಸಂಖ್ಯಾತರು. ನಾಟ್ ಇವನೆ 1%, ನಿಮ್ ಗಮನಕ್ಕೆ ತರ್ತಾ ಇರೋದು. ತಾವ್ ಹೇಳಿದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲ, ನಾನು ಹೇಳ್ತಾ ಇಲ್ಲ, 1% ಕೊಡ್ತಾ ಇಲ್ಲ. ಅಂದ್ರೆ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು, ಆಕ್ಷನ್ ಪ್ಲಾನ್ ಮಾಡಿರೋದು 1,000 ಕೋಟಿ, 1,000 ಕೋಟಿ ರಿಲೀಸ್ ಮಾಡಿಲ್ಲ, ರಿಲೀಸ್ ಆಗಿರೋದೆ 165 ಕೋಟಿ. ತಾವು ಆಮೇಲೆ ತಾರತಮ್ಯ ಮಾಡ್ತಾ ಇದ್ದೀರಾ, ಬರೇ ಕಾಂಗ್ರೆಸ್ MLAಗಳು ಕೊಡ್ತಾ ಇದ್ದೀರಾ, BJP MLAಗಳು ಕೊಡ್ತಾ ಇಲ್ಲ ಅಂತ ಹೇಳಿದ್ವಿ. ನಾವೇನ್ ಮಾಡ್ತಾ ಇದ್ವಿ, ಮೈನಾರಿಟೀಸ್ ಕಾಲೋನಿ ಎಲ್ಲೆಲ್ಲಿದೆ ABC ಅಂತ ಕ್ಯಾಟಗರಿ ಮಾಡಿದೀವಿ. ಅಂದ್ರೆ ಪಾಪ್ಯುಲೇಷನ್ ಎಲ್ಲಿ ಜಾಸ್ತಿ ಇದೆ, ಅಲ್ಪಸಂಖ್ಯಾತರು ಎಲ್ಲಿ ಜಾಸ್ತಿ ಇದ್ದಾರೆ, ಆ ಕಡೆ ಕೊಡಬೇಕಂತ ತೀರ್ಮಾನ ಮಾಡಿದೀವಿ. ಅದರಲ್ಲೂ ಕಾಂಗ್ರೆಸ್ಲ್ಲೂ ಕೊಟ್ಟಿದ್ದೀವಿ, BJPಯಲ್ಲೂ 29 ಜನಕ್ಕೆ ಕೊಟ್ಟಿದ್ದೀನಿ, JDS ಅವ್ರನ್ನ 8 ಜನಕ್ಕೆ ಕೊಟ್ಟಿದ್ದೀನಿ. ಅದು ನಿಮಗೂ 5 ಕೋಟಿ ಕೊಟ್ಟಿದ್ದೀನಿ, ನಮ್ಮ ಅಶೋಕ್ ಅವ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, ಬಸವರಾಜ್ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಸಾಹೇಬ್ರಿಗೂ 5 ಕೋಟಿ ಕೊಟ್ಟಿದ್ದೀನಿ, 29 ಜನಕ್ಕೆ ಇಟ್ಟಿದ್ದೀನಿ. ಈಗ ಯಾರು MLAಗಳು ಬಂದು ಕೇಳ್ಕೊಂಡಿಲ್ಲ ಅಂದ್ರೆ ನೋಡಿ, ನನ್ ಕೊಟ್ಟಿ ನಿಮ್ಗೆ ಹೆಂಗ್ ಅದೇ ನಿಮ್ ಮಾತಿಗೆ ಬರ್ತಾ ಇರೋದು, ನಿಮ್ ಮಾತಿಗೆ ಬರ್ತಾರೆ, ನಾನು ಬರ್ತೀನಿ ಒಂದ್ ನಿಮಿಷ ಕೇಳಿ, ನಿಮ್ ಮಾತಿಗೆ ಬರ್ತಾ ಇರೋದು. ಈಗ ಬಹಳ ಜನ ಕೇಳಿ ಸರ್, ನಾನು ಹೇಳ್ತೀನಿ, ಈಗ ಬಹಳ ಈಗ ಉಡುಪಿ MLA ಅವರು ಮನವರಿಕೆ ಮಾಡಿ ಕೊಡ್ತಾರೆ. 120,000 ಮತದಾರರ ಅಲ್ಪಸಂಖ್ಯಾತ ಅಮೀರ್ ಅಹಮದ್ ಅವ್ರಿಗೆ ಅದು ಕಾಣಿಸಲ್ಲ. ನಾನು ಕೂಡ ದೇವ್ರಿಗೆ ಕೇಳಿದ್ದೆ, ನನಗೂ ಕೊಟ್ಟಿದ್ದೆ. ಈಗ ಅಲ್ಪಸಂಖ್ಯಾತರಿಗೂ ನೀವು ವಂಚನೆ ಮಾಡಿದಿರಿ. ಈಗ ಮಾನ್ಯ ಸದಸ್ಯರು ಕೂಡ ಬಜೆಟ್ ಅಲ್ಲಿ ಮಾತಾಡಿ, ನಿಮ್ದು ಕೊಡೋದಿಲ್ಲ ಬಜೆಟ್ ಅಲ್ಲಿ ಮಾತಾಡಿದ್ರು. ಕ್ವಶನ್ ಅವರ್ ಬಜೆಟ್ ಅಲ್ಲಿ ಮಾತಾಡಿ, ಇದು ಕ್ವಶನ್ ಅವರ್ ವಿಜಯನ್ ಕೇಳಿ. ಮಾನ್ಯ ಅಧ್ಯಕ್ಷೆ, ನಮ್ಮ ಸದಸ್ಯರು ಯತ್ನಾಲ್ ಸಾಹೇಬ್ರು ಎಲ್ಲಾರ್ಗು ಕೊಟ್ಟಿದ್ರು, ನನ್ ಕೊಟ್ಟಿಲ್ಲ ಅಂತ ಹೇಳಿದ್ರು.
ನೀವು ಕೊಡ್ಬೇಕು ಆ ದುಡ್ಡು ಬೇಕಾ ಗ್ರ್ಯಾಂಡ್ ಮುಸ್ಲಿಮ್ ತಾವಾಗಿ ತಾವು ಎಂ ಎಲ್ ಎ ಆಯ್ಕೆ ಆದ್ಮೇಲೆ ಯಾವ ಬುರ್ಕಾ ಆಗಿರೋ ಮಿನಿಸ್ಟರ್ ನೀವು ಮುಸ್ಲಿಂ ಉತ್ತರ ಕೊಡಿ ನಾವು ಮುಸ್ಲಿಂ ಹೇಳಿ ಹೆಂಗ್ ಕೊಡೋದು ಹೇಳಿ ನೀವು ಹೆಂಗ್ ಕೊಡೋದು ನಾವು ಮುಸ್ಲಿಂ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ವಿಜಯೇಂದ್ರ ಆಯ್ತು ಸರ್ಕಾರ ಸರ್ಕಾರ ಹೇಳಿದ್ದಾರೆ ವಿಜಯೇಂದ್ರ ಕೆಲಸ ಮಾಡಲ್ಲ ಅಂತ ಅವರೇ ನೀವು ಸರ್ಕಾರ ಮಾಡಿ ನೀವು ಸರ್ಕಾರ ಅವ್ರೇನ್ ಮಾಡ್ಬೇಕು ನೀವು ಮಾಡಿದ್ರೆ ಶಾಸಕರಾಗಿದ್ದಾರೆ ಒಂದ್ ನಿಮಿಷ ಸರ್ ಅವರು ಶಾಸಕರಾಗಿದ್ದಾರೆ ಎಂ ಎಲ್ ಆಗಿದ್ದಾರೆ ಅವ್ರು ಬಿಟ್ಟು ಅವ್ರು ಏನ್ ಮಾಡಲ್ಲ ನಾನು ಮಾಡಕ್ಕಾಗಲ್ಲ ಅಂತ ನಾನು ಮಾಡ್ತೀನಿ ಮಾನ್ಯ ಸಭಾಧ್ಯಕ್ಷ ಸಭಾಧ್ಯಕ್ಷರೇ ಮಾನ್ಯ ಸಭಾ ಈಗ ಬೆಲ್ಲದ ಎಲ್ಲ ಇರ್ತದೆ ಬೆಲ್ಲದವ್ರೆ ಸಭಾಧ್ಯಕ್ಷ ಆಯ್ತು ಅವ್ರವ್ರ ಮಾತು ಹಿಡ್ಕೊಳ್ತಾ ನೀವ್ಯಾಕೆ ಚರ್ಚೆ ಮಾಡ್ತೀರಿ ಬಿಜೆಪಿ ಎಂಎಲ್ಎ 5 ಕೋಟಿ ಕೊಟ್ಟಿದ್ದೀವಿ ಸಭಾಧ್ಯಕ್ಷರೇ ನಾವು ಕೊಟ್ಟಿದ್ದೀವಿ ಜಮೀರ್ ಅಹಮದ್ ಅವರು 28 ಜನ ಬಿಜೆಪಿ ಶಾಸಕರಿಗೆ ಕೊಟ್ಟಿದ್ದಾರೆ 8 ಜನ ಜೆಡಿಎಸ್ ಅವ್ರು ಯಾರು ಕೇಳಿದಾರ ಅವ್ರು ಕೊಟ್ಟಿದ್ದಾರೆ ಆದ್ರೆ ನಾವು ಆ ಕಡೆ ಇದ್ದಾಗ ಇವ್ ನಮ್ಗೆ ಏನು ಕೊಡ್ತಾನೆ ಇರಲಿಲ್ಲ ವಿಜಯಂತ್ ಅಧ್ಯಕ್ಷರೇ ಅಧ್ಯಕ್ಷರೇ ದೊಡ್ಡಬಳ್ಳಾಪುರ ಬಿಜೆಪಿ ಎಂಎಲ್ಎ 5 ಕೋಟಿ ಕೊಟ್ಟಿದ್ದೀವಿ ಯಾರು ಅಂತಂದ್ರೆ ಈಗ ಅವರೇ ಉತ್ತರ ನಾವು ಎಬಿಸಿ ಮಾಡಿದ್ದೇವೆ ಜನಸಂಖ್ಯೆ ಆಧಾರದ ಮೇಲೆ ಕೊಡ್ತೀವಿ ಅಂತ ತಾವೇ ಹೇಳಿದಿರಿ ಬಿಜಾಪುರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ ಅವರು ರಾಜಕೀಯ ಏನಾದರೂ ಮಾತಾಡಲಿ ಅಲ್ಲ ಒಂದ್ ನಿಮಿಷ ಅಲ್ಲ ರಾಜಕೀಯವಾಗಿ ಏನಾದ್ರೂ ಮಾತಾಡಲಿ ನೀವು ರಾಜಕೀಯ ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಅಲ್ಲ ಈಗ ನಂದಿಷ್ಟೇ ಪ್ರಶ್ನೆ ಒಂದೇ ನಿಮಿಷ ಸರ್ ನಿಮ್ ಪರವಾಗಿ ಬಿನ್ ಫೀಸ್ ಹೋಗಿಲ್ಲ ಅದಕ್ಕೆ ಅಲ್ಪಸಂಖ್ಯಾತರ ಪರವಾಗಿ ಅಲ್ಲ ಅಲ್ಲ ಈಗ ನೀವು ಒಂದು ಸರ್ಕಾರವಾಗಿ ಅವ್ರು ಏನಾದ್ರು ಹೇಳ್ಕೊಳ್ಳಿ ರಾಜಕೀಯ ನೀವು ಹೊರಗಡೆ ಉತ್ತರ ಕೊಡಿ ಪ್ರಶ್ನೆ ಇಲ್ಲ ಆದ್ರೆ ನಿಮ್ಗೆ ಬಿಜಾಪುರದಲ್ಲಿರೋ ಅಲ್ಪಸಂಖ್ಯಾತರ ಕಾಲನಿಗಳ ಅಭಿವೃದ್ಧಿ ಆಗಬಾರ್ದ ಆಗ್ಬೇಕಲ್ಲ ಮನ್ ಸರ್ಕಾರಕ್ಕೆ ಯತ್ನಾಳ್ ಅವ್ರಿಗೋಸ್ಕರ ನೀವು ಇಡೀ 120,000 ಮತದಾರ ಇರುವಂತಹ ಬಿಜಾಪುರವನ್ನ ನೆಗ್ಲೆಕ್ಟ್ ಮಾಡಿದ್ರೆ ನೀವು ಅಲ್ಪಸಂಖ್ಯಾತರ ರಕ್ಷಕರಾಗ್ತಿರೋ ಏನಾಗ್ತದೆ ಈಗ ಅದರಿಂದ ಅಲ್ಲ ಒಂದೇ ನಿಮಿಷ ಪ್ರಶ್ನೆ ಬೇರೆ ಚರ್ಚೆ ಬೇರೆ ಇಲ್ಲ ಇದು ಹೇಳಿದ್ರಿ ಒಂದೇ ನಿಮಿಷ ಅಲ್ಲ ಸರ್ ನಮ್ ಕ್ಷೇತ್ರದ ಜಮೀರ್ ಭಾಯ್ ಸರ್ ಅಲ್ಲ ಜಮೀರ್ ಭಾಯ್ ಅವರು ಸಾಮಾನ್ಯವಾಗಿ ದೊಡ್ಡ ಮನಸ್ಸಿರೋರು ಹಂಗೇನು ಇದು ಮಾಡೋರಲ್ಲ ಅದಕ್ಕೆ ಯಾಕೆ ಹಿಂಗ್ ಮಾಡಿದ್ರು ಗೊತ್ತಿಲ್ಲ ಅದನ್ನ ಸರಿಪಡಿಸಿ ಆಮೇಲೆ ನಮ್ಗೇನು 5 ಕೋಟಿ ಕೊಟ್ಟರು ನನಗಂತೂ ಗೊತ್ತಿಲ್ಲ ಮತ್ತೆ ನೀವು ಯಾರ್ಯಾರ್ದೋ ಲೆಟರ್ ಮೇಲೆ ಕೊಟ್ರೆ ನೀವೆಲ್ಲ ಯಾರ್ಯಾರೋ ಬೇರೆ ಬೇರೆಯವ್ರ ಲೆಟರ್ ಮೇಲೆ ಕೊಟ್ರೆ ನಮ್ ಕ್ಷೇತ್ರದಲ್ಲಿ ಯಾವ್ದು ಕೆಲಸ ಆಗ್ಬೇಕು ಅನ್ನೋದು ನಮ್ಗೆ ಗೊತ್ತಿರ್ತದೆ ನೀವು ಯಾವ್ದಾದ್ರು ಬೇರೆ ಬೇರೆಯವ್ರ ಲೆಟರ್ ಕೊಟ್ಬಿಟ್ರೆ ಕಷ್ಟ ಆಗ್ತದೆ ಯಾರೋ ಗುತ್ತಿಗೆದಾರ ಮಾಜಿ ಮುಖ್ಯಮಂತ್ರಿ ಬಿಜಾಪುರಲ್ಲಿ ಬಿಜಾಪುರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಎಲ್ಲರಿಗೂ 5 ಕೋಟಿ ಕೊಟ್ಟಿದ್ದಾರೆ ನೀವು ಅಲ್ಲಿ ಜಾಸ್ತಿ ನಾನು ಅವ್ರ ಪತ್ರನೂ ಕೊಟ್ಟಿಲ್ಲ ಎತ್ತಲ್ಲ ಸರ್ ಪತ್ರ ಕೊಟ್ಟಿದ್ದೀರಿ ಪತ್ರನೂ ಇದ್ವರೆಗೂ ಕೊಟ್ಟಿಲ್ಲ ಈಗ ಆಯ್ತು ಎಲ್ಲ ಒಂದೆಡೆ ಸಂತೋಷ ಖುಷಿ ಬಂತು ತಾವೇ ಮುಖ್ಯಮಂತ್ರಿ ಆವತ್ತೇ ಈ ಬುದ್ಧಿ ಹೇಳ್ಬಿಟ್ಟಿದ್ರೆ ಏನಪ್ಪ ಈ ತರ ಹೇಳಿಕೆ ಕೊಟ್ಟಿದ್ದಾರೆ ಈಗ ಕ್ವಶನ್ ಅವರಲ್ಲ ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ಬಿಜೆಪಿ ಅವರಿಗೆ
ಅವ್ರ ಸದನದಲ್ಲಿ ಅವನ್ ರೆಕಾರ್ಡ್ ಹೇಳಿದ್ರೆ 10 ಕೋಟಿ ಕೊಡ್ತೀನಿ ಅಂದ್ರೆ ಅವ್ರಿಗೆ ಒಪ್ಕೊಳ್ಬೇಕು. ನಾನು ಅಲ್ಪಸಂಖ್ಯಾತರ ಕೆಲಸ ಮಾಡ್ತೀನಿ ಅಂತ ಒಪ್ಕೊಳ್ಬೇಕು ಹೇಳಿದೀನಿ ಸರ್. ಮಂತ್ರಿ ಅವರ ನೀವು ಪ್ರಶ್ನೆಗೆ ಮಾತು ಉತ್ತರ ಕೊಡಿ. ಸಚಿವರು ಹೇಳಿದಾಗೆ ಕೇವಲ ಆಕ್ಷನ್ ಪ್ಲಾನ್ ಗಣೇಶ್ ಮೊನ್ನೆ ಸಚಿವರು ಹೇಳಿದಾಗ ಮಾಡಿದೀವಿ 150 ಕೋಟಿನ ಕೊಡ್ತಿದೀವಿ ಅಂತ ಹೇಳಿದೆ. ಒಂದಿಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಹಾಗಾಗಿ ಅಷ್ಟು ಕೊಡ ಸಾಧ್ಯ ಆಗಲ್ಲ ಅಂತ ಹೇಳಿ ನಮಗೂ ಗೊತ್ತಿದೆ. ಯಾಕಂದ್ರೆ ಕಳೆದ 8-9 ತಿಂಗಳಿಂದ ನೋಡ್ತಾ ಇದ್ವಿ, ಖಜಾನೆ ಖಾಲಿಯಾಗಿರ್ತಕ್ಕಂತ ನೋಡಿದೀವಿ. ಬರೀ ಹೇಳಿಕೆಗಳಷ್ಟೇ ಬಿಟ್ರೆ ಇನ್ನೂ ಒಂದೆರಡು ವರ್ಷ ಬರೀ ಆಕ್ಷನ್ ಪ್ಲಾನ್. ಮೊನ್ನೆ ಸಚಿವರು ಹೇಳಿದಾಗ 1% ಕೊಟ್ಟಿಲ್ಲ ಅಲ್ಪಸಂಖ್ಯಾತರಿಗೆ ಅಂತೇಳಿ ಹೇಳಿದ್ರು. ಯಾವ್ಯಾವ ಸಮುದಾಯಗಳಿಗೆ ಎಷ್ಟು ಪರ್ಸೆಂಟ್ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದ್ದಾರೆ, ಸಚಿವರು ತೀರ್ಮಾನ ಮಾಡಿದ್ದಾರೆ ಅನ್ನೋದನ್ನು ಕೂಡ ಬೆಳಕು ಚೆಲ್ಲಿದ್ರೆ ನಮಗೂ ಕೂಡ ಮಾತನಾಡಕ್ ಅನುಕೂಲ.